ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗ ನಾನು ಡಾಕ್ಟರ್ ಎಸ್ ವಿ ಹೂಗಾರ್ ಅಂತ, ಕೀಟ ಶಾಸ್ತ್ರಜ್ಞರು. ಈಗ ನಿಮಗೆ ಇತ್ತೀಚಿನ ಬಿಡುಗಡೆ ಆದಂಥ DH-256 ತಳಿ ಅಂತ, ಇದು ಮುಂಗಾರಿನಲ್ಲಿ, ಮುಂಗಾರಿ ಅಂದರೆ ಮಳೆಗಾಲದಲ್ಲಿ ನಾವು ಇದನ್ನು ಬಿತ್ತನೆ ಮಾಡಬೇಕು. ಇದು ಎಲೆ ಚುಕ್ಕೆ ರೋಗ ನಿರೋಧಕತೆ ಇದೆ. ಆಮೇಲೆ ಇದ್ರದ್ದು ಇನ್ನೊಂದು ಏನಂತಂದ್ರೆ, ಒಂದು ಎಕರೆಗೆ 1200 kg-1600 kg ಒಂದು ಎಕರೆಗೆ ಇದ್ರದ್ದು ಇಳುವರಿ ಬರ್ತೈತಿ. ಆಮೇಲೆ ಇದ್ರದ್ದು ಎಣ್ಣೆ ಅಂಶ, ಇದರಿಂದ 52-56% ಎಣ್ಣೆ ಇದು ಬರ್ತೈತಿ. ಆಮೇಲೆ ಈ ಶೇಂಗಾದಿಂದ ಕಾಳು ಬರಬೇಕಂತಂದ್ರೆ ಸೆಲ್ಲಿಂಗ್ ಪರ್ಸೆಂಟ್ ಅಂತ ಹೇಳ್ತೇವಲ್ಲ, ಅದು 69-70% ಇದ್ರದ್ದು ಸೆಲ್ಲಿಂಗ್ ಪರ್ಸೆಂಟೇಜ್ ಇದೆ. ಇನ್ನು DH-256 ತೊಗೊಂಡಿವಿ ಅಂತಂದರೆ 257, ಇದು ಬರ ನಿರೋಧಕತೆ ಇದೆ, ಬರ ನಿರೋಧಕತೆ ಇದೆ, ಆಮೇಲೆ ರೋಗ ನಿರೋಧಕತೆ ಇದೆ. ಆಮೇಲೆ ಇದು ಕೂಡ ಅದರಂಗೇ 1200-1600 kg ಒಂದು ಎಕರೆಗೆ ಇದ್ರದ್ದು ಇಳುವರಿ ಬರ್ತೈತಿ. ಆಮೇಲೆ ಆಯಿಲ್ ಕಂಟೆಂಟ್ 52-56% ಆಯಿಲ್ ಕಂಟೆಂಟ್ ಬರ್ತೈತಿ. ಆಮೇಲೆ ಸೆಲ್ಲಿಂಗ್ ಪರ್ಸೆಂಟ್ 69-70% ಅಂದರೆ ಈ ಕಾಯಿಲಿಂದ ಕಾಳು ಬರಬೇಕಂದ್ರೆ 69-70% ಕಾಳು ಬರ್ತೈತಿ. ನಾವು ಇದನ್ನು ಈ ಥರ ಬರಬೇಕಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಮುಖ್ಯವಾಗಿ ಬಿತ್ತನೆ ಮಾಡೋ ಮುಂದೆ, ಬಿತ್ತನೆಗೆ ಏನಂದರೆ ಒಂದು ಎಕರೆಗೆ 45-60 kg ಬೇಕಾಗ್ತದೆ ಬೀಜ. ಇದು ಏನಂತ ಬೀಜ, ಬಿತ್ತನೆ ಬೀಜ ಬೇಕಾಗ್ತದೆ. ಅದ್ರ ತಕ್ಕಂಗೆ ನಾವು ಕಾಯಿ ಎಷ್ಟು ಬೇಕಾಗುತ್ತೆ ಲೆಕ್ಕ ಮಾಡ್ಕೋಬೇಕು. ಅದನ್ನು ಬೀಜೋಪಚಾರ ಮಾಡ್ಬೇಕು. ಮುಖ್ಯವಾಗಿ ಬೀಜೋಪಚಾರ ಯಾಕೆ ಬೇಕಂತಂದ್ರೆ ಇದರಲ್ಲಿ ಏನಂದ್ರೆ ಬೆಳೆಗಳ ಸಂಖ್ಯೆ ಆಧಾರಿತವಾಗಿ ಇಳುವರಿ ಬರ್ತದೆ. ಅದಕ್ಕೆ ತಕ್ಕಂಗೆ ನಾವು ಏನು ಮಾಡ್ಬೇಕಂತಂದ್ರೆ ನಾವು ಏನು 30x10 ಸ್ಪೇಸಿಂಗ್ ಹೇಳ್ತೀವಿ, 30 cm ಸಾಲಿಂದ ಸಾಲು, ಆಮೇಲೆ ಕಾಳಿಂದ ಕಾಳು 10 cm, ಆ ರೇಷೋ ಒಳಗಿತ್ತಂದ್ರೆ ನಿಮ್ಮದು ಬೆಳೆಗಳ ಸಂಖ್ಯೆ ಚೆನ್ನಾಗಿತ್ತಂದ್ರೆ ಇಳುವರಿ ಚಲೋ ಬರ್ತದೆ. ಇದ್ರಾಗ ಶೇಂಗಾದಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಮೊಳಕೆ ಪ್ರಮಾಣ ಚಲೋ ಇತ್ತಂದ್ರೆ ಇಳುವರಿ ಚಲೋ ಬರ್ತೈತಿ. ಆಮೇಲೆ ಈ ಮೊಳಕೆ ಪ್ರಮಾಣ ಇನ್ನೊಂದು ಏನಂತಂದ್ರೆ ರೋಗ ಬರ್ತದೆ, ಸಾಯಿಲ್ ಬೋರ್ನ್ ಡಿಸೀಸಸ್ ಅಂತ, ಅಂದರೆ ಮಣ್ಣಿಂದ ಬರುವಂಥ ರೋಗಗಳು. ಈಗ ಸ್ಟೆಮ್ ರಾಟ್, ಆಮೇಲೆ ಬೀಜದಿಂದ ಬರುವಂಥ ಮಣ್ಣಿಂದ ರೋಗ ಬಂದ್ರಿಂದ ಮೊಳಕೆ ಪ್ರಮಾಣ ಕಡಿಮೆ ಆಗ್ತೈತಿ. ಆ ಮೊಳಕೆ ಪ್ರಮಾಣ ಜಾಸ್ತಿ ಬರಬೇಕಂತಂದ್ರೆ ಈ ಒಂದು ಇಮಿಡಾ ಪ್ಲಸ್ ಹೆಕ್ಸಾಕೋನೋಜಲ್ ಅಂತ ಕಾಂಬಿ ಪ್ರಾಡಕ್ಟ್ ಬರ್ತೈತಿ, ಕೆಮಿಕಲ್ ಅಂದರೆ ಅದು ಕೀಟನಾಶಕ ಹೌದು, ರೋಗನಾಶಕನೂ ಹೌದು. ಈ ಕಾಂಬಿ ಪ್ರಾಡಕ್ಟನ್ನು ಸಿ ಟ್ರೀಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಈ ಮಣ್ಣಿಂದ ಬರುವಂಥ ರೋಗ ಆಮೇಲೆ ಕೀಟ ಹತೋಟಿ ಆಯ್ತಂದ್ರೆ ಜರ್ಮಿನೇಷನ್ ಚಲೋ ಬರ್ತೈತಿ. ಒಂದು ಇನ್ನೊಂದು ಏನಂತಂದ್ರೆ ಇದು ಈ ರಾಸಾಯನಿಕ ಮಾಡೋದ್ರಿಂದ 20 ದಿನದ ಮಟ್ಟ ಕೀಟ ಮತ್ತು ರೋಗ ಬರಲಾರ್ದಂಗೆ ತಡೆಗಟ್ಟುಕೊಳ್ತೈತಿ. ಆಮೇಲೆ ಈ ಎಲೆ ಚುಕ್ಕ ರೋಗ ನಿರೋಧಕತೆ ಇರೋದ್ರಿಂದ ನಿಮಗೆ ಸಿಂಪರಣೆ ಅವಶ್ಯಕತೆ ಇರೋಂಗಿಲ್ಲ. ಅದು ಲೇಟ್ ಆಗಿ ಬಂತಂದ್ರೆ ನಿಮಗೇನಂತ ಇಳುವರಿ ಕಡಿಮೆ ಆಗೋಂಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಬಿತ್ತನೆ ಆದಮೇಲೆ ಈ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಹೊಡಿಬೇಕು, ಪೆಂಡಿಮಿಥಿಲಿನ್ ಅಂತೇಳಿ. ಅದು ಹೊಡೆದ್ರೆ ಅಂತ ವೀಡ್ ಕಂಟ್ರೋಲ್ ಆಗ್ತದೆ. ಮುಖ್ಯವಾಗಿ ಶೇಂಗಾದಲ್ಲಿ ಅಂದರೆ ಕೀಟ ಕಂಟ್ರೋಲ್, ರೋಗ ಕಂಟ್ರೋಲ್, ಆಮೇಲೆ ಕಳೆ, ಇವು ಕಂಟ್ರೋಲ್ ಆಯಿತು ಅಂದರೆ ಇಳುವರಿ ಜಾಸ್ತಿ ಬರ್ತೈತೆ. ಆಮೇಲೆ ಬೆಳೆ 35-40 ದಿನ ಇದ್ದಾಗ ಜಿಪ್ಸಮ್ ಹಾಕ್ಬೇಕಂತೇಳ್ತು. ಈ ಜಿಪ್ಸಮ್ ಏನಪ್ಪ ಅಂತಂದರೆ 700 kg ಜಿಪ್ಸಮ್ ಬೇಕಾಗ್ತದೆ. ಅದನ್ನು ಸಾಲು ನಡಕ ಎಲೆ ಅಂದರೆ ನಾವು ಗೊಬ್ಬರ ಹೆಂಗೆ ಮ್ಯಾಲೆ ಸಿಂಪಡಿತಲ್ಲ ಹಂಗೆ ಮಾಡಬಾರ್ದು. ಆ ಜಿಪ್ಸಮ್ ಏನಾರು ಎಲೆ ಮೇಲೆ ಬಿತ್ತು ಎಲೆ ಒಣಗೋಕತ್ತೆ, ಅದಕ್ಕೆ ಸಾಲುಗಳ ಮಧ್ಯದಲ್ಲಿ ಎಡಿ ಕುಂಟಿ ಹೊಡಿತಿರ್ತಿರಲ್ಲ ಅವಾಗ ಜಿಪ್ಸಮ್ ಹಾಕಿ ಮಣ್ಣು ಮುಚ್ಚಿದ್ರೆ ಅಂತಂದರೆ ಈ ಪೆಗ್ ಇನಿಷಿಯೇಷನ್ ಕಾಳು ಕಟ್ಟೋದು, ಆಮೇಲೆ ಕಾಯಿ ದೊಡ್ಡವಾಗೋದು, ಆಮೇಲೆ ತೂಕ ಜಾಸ್ತಿ ಬರ್ತದೆ. ಇವನ್ನಿಷ್ಟು ಅಳವಡಿಸ್ಕೊಳ್ಬೇಕು. ಮುಂದೆ ನಿಮಗೆ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಬರ್ತಾವೆ, ಆ ಶೇಂಗಾ ತಕ್ಕಂಗೆ ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಮಾಡಿದ್ರಂದ್ರೆ ಇದ್ರದ್ದು ಇಳುವರಿ ಚೆನ್ನಾಗಿ ಬರ್ತದೆ. ಇದು ಇಷ್ಟು ಇದ್ರದ್ದು ಈ DH-256, DH-257. ಸರ್, ಇವೆಲ್ಲ ಏನಂದ್ರೆ 10-12 kg ಒಂದು ಎಕರೆ, ಇದು ಕ್ವಿಂಟಲ್, 10-12 ಕ್ವಿಂಟಲ್ ಒಂದು ಎಕರೆ. ಇದು ಮುಂದುವರೆಯುತ್ತೆ ತಳಿಗಾರ 256-256. ಸರ್, ಎಲ್ಲವೂ ಮಾರ್ಕೆಟಿಂಗ್ ಚೆನ್ನಾಗಿದ್ದಾವೆ ನಮ್ಮಲ್ಲಿ. DH-256 ಎಲ್ಲ ಚೆನ್ನಾಗಿ ಅದ. ಇನ್ನೊಂದು ಏನಂತಂದರೆ DH-247 ಅಂತೈತೆ, DH-245, ಇದರಲ್ಲಿ ಹೈ ಓಲಿಯಕ್ ಕಂಟೆಂಟ್ ಇದೆ. ಈಗ ಹಾರ್ಟ್ ಪೇಷಂಟ್ ಇರ್ತಾರೆ ನೋಡಿ, ಹಾರ್ಟದ ನಾವು ಹೃದಯ ರಕ್ಷಣೆ ಮಾಡ್ಕೋಬೇಕಂತಂದ್ರೆ DH-245 ಆಯಿಲ್ ಕಂಟೆಂಟ್ ಚಲೋ. ನೀವು ಮನೆಗೆ ಬಳಸ್ತೀರಿ ಅಂತಂದರೆ, ಅದು ಬೇಕಂದ್ರೆ ನಿಮಗೆ ಮಾರ್ಕೆಟ್ ಮಾಡ್ತೀರಿ ಅಂತಂದರೆ ನಿಮಗೆ ಇಳುವರಿ ಜಾಸ್ತಿ ಬೇಕು, ಎಣ್ಣೆ ಕಂಟೆಂಟ್ ಜಾಸ್ತಿ ಬೇಕಂದರೆ ಇವು 256-257 ಮಾಡ್ಬೋದು. ಇನ್ನೊಂದು ಏನಂತಂದ್ರೆ ICGB-06189, ಇದು ಇಕ್ರಿಸೈಟ್ ಹೈದರಾಬಾದದ ವೆರೈಟಿ ಇದು. ಇದು ತಿನ್ನೋ ಪರ್ಪಸ್, ಟೇಬಲ್ ಪರ್ಪಸ್ ಅಂತ ಹೇಳ್ತೀವಿ. ಇದರಲ್ಲಿ ಎಣ್ಣೆ ಅಂಶ ಅಷ್ಟು ಬರೋಂಗಿಲ್ಲ, ಟೇಬಲ್ ಪರ್ಪಸ್ ಕುದಿಸಿ ತಿನ್ನಕ್ಕೆ ಇದು ಚೆನ್ನಾಗಿ ಬರ್ತದೆ. ಇವು ಇಷ್ಟು ಇದರದ್ದು ಹೈಬ್ರಿಡ್ಸ್.